ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಮಣ್ಣು ಮುಕ್ಕಿ ಹೋಗಿದೆ. ನಳಿನ್ ಕುಮಾರ್ ಕಟೀಲ್ ಅವರು ಅದರ ವ್ಯಾಲಿಡಿಟಿ ಮುಗಿದಾಗಿದೆ. ಇವರನ್ನು ಯಾರು ಕೇರೆ ಮಾಡ್ತಾ ಇಲ್ಲ. ಬಸವರಾಜ ಬೊಮ್ಮಾಯಿ ಆಲ್ರೆಡಿ ಸರೆಂಡರ್ಡ್ ಯಾರಿಗೆ? ಕುಮಾರಸ್ವಾಮಿಗೆ. ಇವರು ಬರೇ ವಿಶ್ವಗುರು ಮೋದಿ ವಿಶ್ವಗುರು ಮೋದಿ ಅಂತ ತಿರುಗಿ ತಿರುಗಿ ಒಂದು ಯೋಜನೆ ಹೇಳಿ. ನಾವು ಏನು ಹಿಂದೆ ಕಾರ್ಯಕ್ರಮ ಹಾಕೊಂಡಿತ್ತು ಅದನ್ನೇ ತೇಪೆ ಹಾಕೋದು ಉದ್ಘಾಟನೆ ಮಾಡೋದು ತೇಪೆ ಹಾಕೋದು ಉದ್ಘಾಟನೆ ಮಾಡೋದು. ಗ್ಯಾರಂಟಿ ಯೋಜನೆಗಳು ನನಗೆ ಬಹಳ ತೊಂದರೆ ಆಯಿತು. ನಾವು ಗ್ಯಾರಂಟಿ ಯೋಜನೆಯಿಂದ ಸೋತೆವು ಅಂತ ಬಹಳ ಜನ ಶಾಸಕರುಗಳು ಮಾತಾಡಿದ್ರು ನಾನು ಕೇಳಿದ್ದೆ. ಆದರೆ ಈಗ ನನಗೆ ಗೊತ್ತಾಗ್ತಾ ಇದೆ ಅವರು ಗ್ಯಾರಂಟಿ ಯೋಜನೆ ಜನಪರ ಯೋಜನೆ ನಾವು ಘೋಷಣೆ ಮಾಡಿದ್ದು ಜನರಿಗೆ ತಲುಪಿಸಿದ್ದು ಸೋತದಲ್ಲ ಅಂತ. ಬಿಜೆಪಿ ಅಕ್ಯೂಟ್ ಅಂದರೆ ವಿಪರೀತವಾದ ಆಂತರಿಕ ತೊಂದರೆಯನ್ನು ಬಳಲ್ತಾ ಇದೆ. ಅದು ರಿಪೇರಿ ಆಗದಂತು ಅದು ರಿಪೇರಿ ಮಾಡಲಿಕ್ಕೆ ಆಗದ ಮಟ್ಟದಲ್ಲಿ ಇವತ್ತು ಆಂತರಿಕ ಗುಂಪುಗಾರಿಕೆಯಿಂದ ಬಳಲ್ತಾ ಇದೆ. ಹಾಗಾಗಿ ಇವತ್ತು ಅವರಿಗೆ ವಿರೋಧ ಪಕ್ಷ ನಾಯಕರು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ರಾಜ್ಯದ ಬಿಜೆಪಿ ಅಧ್ಯಕ್ಷರನ್ನು ಘೋಷಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಎಷ್ಟು ಆಂತರಿಕ ಅಂದರೆ ಇತ್ತೀಚೆಗೆ ಇಬ್ಬರು ಶಾಸಕರು ಎಲ್ಲೋ ಹೇಳಿದ್ದನ್ನು ಕೇಳಿದ್ದೇನೆ. ಅಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಹೇಳ್ತಾರೆ ನನಗೆ ನನ್ನ ಸೋಲಿಗೆ ಬಿಜೆಪಿಯ ಕಾರ್ಯಕರ್ತರೇ ಕಾರಣ, ನಾನು ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೆ ಮನವಿ ಕೊಟ್ಟಿದ್ದೇನೆ ಸರಿ ಮಾಡಿ ಅಂತ. ಅವ್ರು ಸರಿ ಮಾಡದೇ ಇದ್ದುದೇ ನಾನು ಅಸಮಾಧಾನಗೊಂಡಿದ್ದೇನೆ ಹೊರತು ಬೇರೆ ಏನೂ ಅಲ್ಲ ಅಂತ ಹೇಳ್ತಾರೆ. ಈಚೆಯಿಂದ ಹೆಬ್ಬಾರ್ ಅವರು ಹೇಳ್ತಾರೆ ಇಲ್ಲಿ ನಾರ್ತ್ ಕೇಂದ್ರದಲ್ಲಿ ನನಗೆ ಬಿಜೆಪಿಯವರೇ ಸೋಲಿಸಿದ್ದು ಅಂತೇಳೋ ಮಾತನ್ನು ಹೇಳ್ತಾರೆ. ಇನ್ನೊಂದು ಕಡೆ ಸದಾನಂದ ಗೌಡರು ಹೇಳ್ತಾರೆ ಆತ್ಮಾವಲೋಕನ ಮಾಡಲಿಕ್ಕೆ ನಮಗೆ ಆತ್ಮನೇ ಇಲ್ಲದಿದ್ದರೆ ಅವಲೋಕನ ಮಾಡೋದು ಎಲ್ಲಿ ಅಂತ ಹೇಳ್ತಾರೆ. ಅದರ ಅರ್ಥ ಎಲ್ಲಿಯೋ ಒಂದು ಕಡೆ ಬಿಜೆಪಿಯ ಆಂತರಿಕ ಕಲಹ ಏನಿದೆ ಅಥವಾ ಅವರು ಮಾಡಿದಂಥ ಕೆಲಸಗಳ ಬಗ್ಗೆ ಅವರಲ್ಲಿಯೇ ಇರುವಂಥ ಅಸಮಾಧಾನ, ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಮಣ್ಣು ಮುಕ್ಕಿ ಹೋಗಿದೆ ಅಂದರೆ ಚೇತರಿಕೆ ಮಾಡಿಕೊಳ್ಳಲಾಗದಷ್ಟು ಅಂತಿಮ ಹಂತಕ್ಕೆ ಅದು ಮುಟ್ಟಿದೆ. ಅವರಿಗೆ ಅಧ್ಯಕ್ಷರಿದ್ದಾರೆ ಯಾರು? ನಳಿನ್ ಕುಮಾರ್ ಕಟೀಲ್ ಅವರು. ಅವರು ಅದರ ವ್ಯಾಲಿಡಿಟಿ ಮುಗಿದಾಗಿದೆ, ಅದರ ಡೇಟೇ ಮುಗಿದಾಗಿದೆ. ನಾವು ಮೆಡಿಸಿನಲ್ಲಿ ಎಕ್ಸ್ಪೈರಿ ಡೇಟ್ ಅಂತ ಹೇಳ್ತೇವಲ್ಲ, ಅವರು ಎಕ್ಸ್ಪೈರಿ ಆಗಿದ್ದಾರೆ. ಅವರೀಗ ಮದ್ದು ತಗೊಂಡ್ರೆ ಸಾಯ್ತಾರೆ. ಅವರ ಮದ್ದಿನ ಉಪಯೋಗನೂ ಇಲ್ಲ, ಆ ಮದ್ದು ಜನರಿಗೆ ಕೊಡಲಿಕ್ಕೂ ಆಗೋದೇ ಇಲ್ಲ. ಎಕ್ಸ್ಪೈರಿ ಡೇಟ್ ಆದಂಥ ಮದ್ದು ಇಟ್ಕೊಂಡು ಸುತ್ತಾಡ್ತಾರೆ. ಎಕ್ಸ್ಪೈರಿ ಡೇಟ್ ಆದಂಥ ಮದ್ದು ತೊಗೊಂಡು ಹೋದರೆ ಏನಾಗ್ತದೆ ತಮ್ಗೆ ಗೊತ್ತಿದೆ. ಮತ್ತು ಬಿ ಜೆ ಪಿ ಕೇಂದ್ರ ಸಮಿತಿ ದೇವ್ ಗಿವನ್ ಎ ಬಿಗ್ ಪನಿಷ್ಮೆಂಟು, ಇವ್ರನ್ನ ಯಾರು ಕೇರೆ ಮಾಡ್ತಾ ಇಲ್ಲ. ಎಲ್ಲಿವರೆಗೆ ಪನಿಷ್ಮೆಂಟ್? ಅವ್ರಿಗೆ ಇನ್ನೂ ಅರ್ಥ ಆಗಲಿಲ್ಲ ಬಿ ಜೆ ಪಿ ರಾಜ್ಯ ನಾಯಕರಿಗೆ. ಅವರೊಬ್ಬೊಬ್ಬರು ಒಂದೊಂದು ದಾರಿಯಲ್ಲಿ ಹೋಗ್ತಿದ್ದಾರೆ. ಬಸವರಾಜ ಬೊಮ್ಮಾಯಿ ಆಲ್ರೆಡಿ ಸರೆಂಡರ್ಡ್ ಯಾರಿಗೆ? ಕುಮಾರಸ್ವಾಮಿಗೆ. ಅವ್ರ ಜೊತೆ ಸೇರಿಕೊಂಡಿದ್ದಾರೆ. ಸಿ ಟಿ ರವಿ ಮಾತಾಡೋದು ಯತ್ನಾಳ್ ಒಪ್ಪೋದಿಲ್ಲ, ಯತ್ನಾಳ್ ಮಾತಾಡಿದ್ದು ಇನ್ಯಾರೋ ಒಪ್ಪೋದಿಲ್ಲ, ಅಶ್ವಥ್ ನಾರಾಯಣ ಒಪ್ಪೋದಿಲ್ಲ. ಅಂದರೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಗೆ ಗೊತ್ತಾಗಿದೆ ಕರ್ನಾಟಕ ರಾಜ್ಯದ ಬಿ ಜೆ ಪಿ ಹ್ಯಾಸ್ ಲಾಸ್ಟ್ ಏನೋ ಜನರ ವಿಶ್ವಾಸವನ್ನು ಗಳಿಸಲಿಕ್ಕೆ ಅದು ಆಗೋದಿಲ್ಲ ಅಂತೇಳಿದು ಗೊತ್ತಾಗಿದೆ. ದೇ ಮೇ ಎಕ್ಸ್ಪೆಕ್ಟಿಂಗ್ 3-4 ಸೀಟ್ಸ್ ಇನ್ ಪಾರ್ಲಿಮೆಂಟ್. ಅದು ಗೊತ್ತಾಗಿಬಿಟ್ಟು ಇವರು ಏನು ಹೇಳಿದರೂ ಬಿ ಜೆ ಪಿ ಕೇರ್ ಮಾಡೋದಿಲ್ಲ. ದೇ ಆರ್ ಅಂಡರ್ ದಿ ಪನಿಷ್ಮೆಂಟ್. ಆದರೆ ಇವ್ರಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಇನ್ನೂ ಗ್ಯಾರಂಟಿ ಕಾರ್ಡ್ ಬಗ್ಗೆ ಮಾತಾಡ್ತಾರೆ. ನಾವು ಕೇಳಿದೆವು ಗ್ಯಾರಂಟಿಯನ್ನು ನೀವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಹಕಾರ ಮಾಡಿ, ಗ್ಯಾರಂಟಿಯನ್ನು ಜನರಿಗೆ ಮುಟ್ಟಿಸಲಿಕ್ಕೆ ಸಹಾಯ ಮಾಡಿ, ಆ ಮೂಲಕ ನೀವು ಜನರ ಜೊತೆ ಇದ್ದೇವೆ ಅಟ್ಲೀಸ್ಟ್ ಜನರಿಗೆ ಆ ಸಹಾಯ ಆದರೂ ಮಾಡಿ ಅಂದರೆ ವಿರೋಧ ಪಕ್ಷ ನಾಯಕರೇ ಇಲ್ಲ. ಇವತ್ತು ನಾವು ಏನು ಹೇಳಿದ್ದೇವೆ 40% ಕಮಿಷನ್ ಬಗ್ಗೆ ಮಾತಾಡ್ತಾ ಇದ್ರು, ನಾವು ಮಾತಾಡಿತ್ತು ಘೋಷಣೆ ಮಾಡಿತ್ತು. ಇವತ್ತು ವಿ ಆರ್ ಇನ್ಕ್ವೈರಿಂಗ್ ಇನ್ ಟು ಇಟ್. ನಾವು ಇವತ್ತು ಅದಕ್ಕೆ ನ್ಯಾಯಮೂರ್ತಿ ಜಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಅದನ್ನು ವಿಚಾರಣೆ ಮಾಡಲಿಕ್ಕೆ ಒಂದು ಆಯೋಗವನ್ನು ರಚನೆ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಬೇರೆ ಎಲ್ಲೆಲ್ಲಿ ಅಕ್ರಮ ಆಗಿದೆ ಅದರ ಬಗ್ಗೆ ಕೂಡ ನಾವು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ದೇವೆ. ಇವರು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ನಡೆಸಲಿಲ್ಲ. ಬಿ ಬಿ ಎಂ ಪಿ 1/4 ಆಫ್ ದಿ ಪಾಪ್ಯುಲೇಷನ್, 1 ಕೋಟಿಗಿಂತಲೂ ಅಧಿಕ ಪಾಪ್ಯುಲೇಷನ್ ಇರುವಂಥ ಬಿ ಬಿ ಎಂ ಪಿ ಚುನಾವಣೆ ಮಾಡಲಿಲ್ಲ. ವಿ ಆರ್ ಗೆಟಿಂಗ್ ಇನ್ ಟು ದ್ಯಾಟ್. ನಾವು ಬಿ ಬಿ ಎಂ ಪಿ ಚುನಾವಣೆ ಮಾಡಲಿಕ್ಕೆ ಕೊಟ್ಟಿದ್ದೇವೆ, ನಿನ್ನೆ ನೋಟಿಫಿಕೇಷನ್ ಆಗಿದೆ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಮಾಡಲಿಕ್ಕೆ ನಾವು ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದೇವೆ. ಇವರು ಬರೇ ವಿಶ್ವಗುರು ಮೋದಿ ವಿಶ್ವಗುರು ಮೋದಿ ಅಂತ ತಿರುಗಿ ತಿರುಗಿ ಇವತ್ತು ಯಾವ ಒಂದು ಅಭಿವೃದ್ಧಿ ಆಧಾರದಲ್ಲಿ ಕೇಂದ್ರ ಸರ್ಕಾರದ ಮಂಗಳೂರಿಗೆ ತಗೊಳ್ಳೋಣ, ನಳಿನ್ ಕುಮಾರ್ ಕಟೀಲ್ ಅವರು 4ನೇ ಬಾರಿ ಎಂ ಪಿ ಆಗ್ತಾರೆ. ಒಂದು ದೊಡ್ಡ ಯೋಜನೆ
ಮಂಗಳೂರಿಗೆ ತಂದಿದ್ದೇನೆ, ಆಸ್ಪತ್ರೆ ತಂದಿದ್ದೇನೆ, ಮೆಟ್ರೋ ತಂದಿದ್ದೇನೆ, ದೊಡ್ಡ ಬ್ರಿಡ್ಜ್ಗಳನ್ನು ಮಾಡಿದ್ದೇನೆ, ರೈಲ್ವೆಯಲ್ಲಿ ಬಹಳ ಮಹತ್ತರವಾದಂಥ ಬದಲಾವಣೆ ತಂದಿದ್ದೇವೆ, ವಿಮಾನ ನಿಲ್ದಾಣದಲ್ಲಿ ದೊಡ್ಡ ವ್ಯವಸ್ಥೆ ಮಾಡಿದ್ದೇವೆ. ಒಂದು ಯೋಜನೆ ಹೇಳಿ. ನಾವು ಏನು ಹಿಂದೆ ಕಾರ್ಯಕ್ರಮ ಹಾಕ್ಕೊಂಡಿತ್ತು ಅದನ್ನೇ ತೇಪೆ ಹಾಕೋದು ಉದ್ಘಾಟನೆ ಮಾಡೋದು, ತೇಪೆ ಹಾಕೋದು ಉದ್ಘಾಟನೆ ಮಾಡೋದು ಬಿಟ್ಟರೆ ಒಂದೇ ಒಂದು ದೊಡ್ಡ ಯೋಜನೆ ಇ ಎಸ್ ಐ ಆಸ್ಪತ್ರೆ ತರಬಹುದಿತ್ತು. ಅತ್ಯಂತ ಹೆಚ್ಚು ಬೀಡಿ ಕಾರ್ಮಿಕರು ಇರುವಂಥ ಜಿಲ್ಲೆ ನಮ್ಮದು. ಒಂದು ಇ ಎಸ್ ಐ ಹಾಸ್ಪಿಟಲ್, ಇ ಎಸ್ ಐ ಮೆಡಿಕಲ್ ಕಾಲೇಜ್ ತರಬಹುದಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎರಡು ಟರ್ಮ್ ಎಂ ಪಿ ಆದರೆ ತರಲಿಕ್ಕಾಗತ್ತೆ. ಇ ಎಸ್ ಐ ಹಾಸ್ಪಿಟಲ್ ತಂದಿದ್ದಾರೆ, ಇ ಎಸ್ ಐ ಮೆಡಿಕಲ್ ಕಾಲೇಜ್ ತಂದಿದ್ದಾರೆ. ನೀವೇನು ತಂದಿದ್ದೀರಿ, ಯಾವ ಬದಲಾವಣೆ ತಂದಿದ್ದೀರಿ? ನಮಗೆ ಮೆಟ್ರೋ ತರಬಹುದಿತ್ತು ಮಂಗಳೂರು ಮಣಿಪಾಲಕ್ಕೆ ಹೋಗ್ಲಿಕ್ಕೆ, ಉಡುಪಿಗೆ ಹೋಗ್ಲಿಕ್ಕೆ ತಂದಿದ್ದೀರಾ? ದಾಖಲೆ ವರ್ಷದಲ್ಲಿ ಪಂಪಲ್ ಬ್ರಿಡ್ಜ್ ಒಂದು ಕೊನೆಗೂ ಆಯಿತು. 15 ವರ್ಷದಲ್ಲಿ ಒಂದು ಬ್ರಿಡ್ಜ್, ಓವರ್ ಬ್ರಿಡ್ಜ್, ಫ್ಲೈ ಓವರ್ ಕಟ್ಟಲಿಕ್ಕೆ 15 ವರ್ಷ ಆಯಿತು. ಅದು ಕೂಡ ಅಸಮರ್ಪಕ. ಮಳೆಗಾಲ ಬಂದರೆ ಅಲ್ಲಿ ಕಂಬಳ ಮಾಡ್ಬೋದು. ಹಾಗಾಗಿ ಯಾವುದೇ ಶಾಸಕರು ಅವರ ಪಾರ್ಲಿಮೆಂಟ್ ಮೆಂಬರ್ಗಳು 11 ಮಂದಿ ಪಾರ್ಲಿಮೆಂಟ್ ಮೆಂಬರ್ಗಳಿಗೆ ಟಿಕೆಟ್ ಕೊಡೋದಿಲ್ಲ ಅಂತ ಮಾತಾಡ್ತಾರೆ. ಅಂದರೆ ಎಲ್ಲ ಇನ್ಎಫಿಷಿಯೆಂಟು ಅಂತ ಅರ್ಥ. ಒಬ್ಬರಿಂದ ಒಬ್ಬರಿಗೆ ಅಸಮಾಧಾನ ಇದೆ. ಹಾಗಾಗಿ ಬಿ ಜೆ ಪಿ ಇವತ್ತು ರಾಜ್ಯದ ಜನತೆಯ ಬೆಂಬಲವನ್ನು ಕಳೆದುಕೊಳ್ತಾ ಇದೆ, ನಿಷ್ಕ್ರಿಯ ಆಗಿದೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.